ಸ್ಯಾಂಡಲ್ವುಡ್ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿ ಜಗನ್ ಹಾಗೂ ಆಶಿತಾ ನಡುವೆ ಇರುವ ಸ್ನೇಹ ಯಾವುದೋ ದಾರಿ ಹಿಡಿಯುತ್ತಿದೆ ಎನ್ನುವ ಮಾತುಗಳು ಎಲ್ಲೆಡೆ ಕೇಳಿ ಬರುತ್ತಿವೆ. ಜಗನ್ ಹಾಗೂ ಆಶಿತಾ ಅವರ ನಡೆ ನುಡಿಗಳು ಕೂಡ ಮನೆಯಲ್ಲಿರುವ ಹಾಗೂ ಮನೆಯ ಹೊರಗಿನ ಜನರಲ್ಲಿ ಅನುಮಾನಗಳನ್ನು ಮೂಡಿಸುವಂತೆ ಕಾಣಿಸುತ್ತಿದೆ. ಮೊನ್ನೆ ಕೂಡ ಇಂತಹ ಘಟನೆ ನಡೆಯಿತು. ಎಲ್ಲರೆದುರು ಜಗನ್ಗೆ ಮುತ್ತು ಕೊಟ್ಟ ಆಶಿತಾ, ನನ್ನ ಗಂಡನಿಗೆ ಕೊಟ್ಟಿದ್ದೇನೆ, ಅದರಲ್ಲಿ ತಪ್ಪೇನು ಎಂದು ಪ್ರಶ್ನಿಸಿದರು. ಅಷ್ಟಕ್ಕೂ ಆಶಿತಾ ಹೀಗೇಕೆ ಮಾಡಿದ್ರು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡಿ ಬರಬಹುದು ಅಲ್ವಾ? ಬಿಗ್ ಬಾಸ್ ನೀಡಿದ ಟಾಸ್ಕ್ ಅನ್ವಯ ಆಶಿತಾ ಮರೆಗುಳಿ ಡಾಕ್ಟರ್ ಆಗಿದ್ದರು. ಇವರಿಗೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ. ಮನೆಯಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿರುವ ಜಗನ್ ಅವರ ಟ್ಯಾಕ್ಸಿಯಲ್ಲಿ ಉಡುಪಿ ಹೋಟೆಲ್ಗೆ ಆಗಮಿಸಿದ ಆಶಿತಾ ಜಗನ್ಗೆ ದುಡ್ಡು ಕೊಟ್ಟು ಮುತ್ತು ಕೊಡುತ್ತಾರೆ. ಕೂಡಲೇ ಇದನ್ನು ಜಗತ್ ಜಾಹೀರಾತು ಮಾಡುತ್ತಾರೆ. ಜಗನ್ ಅಧಿಕಾರಿಯಾಗಿದ್ದ ರಿಯಾಸ್ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯ ಮಾಹಿತಿ ಪಡೆದುಕೊಳ್ಳುತ್ತಾರೆ. ಈ ವೇಳೆ ಹೀಗೆಲ್ಲ ಮುತ್ತು ಕೊಡುವುದು ತಪ್ಪು ಎಂದು ಪ್ರಶ್ನಿಸುತ್ತಾರೆ ರಿಯಾಸ್. ತಕ್ಷಣವೇ ಉತ್ತರ ನೀಡಿದ ಆಶಿತಾ, ನನ್ನ ಗಂಡನಿಗೆ ಮುತ್ತು ಕೊಡದೆ ಮತ್ಯಾರಿಗೆ ಕೊಡಲಿ ಎಂದು ಸಮರ್ಥಿಸಿಕೊಳ್ಳುತ್ತಾರೆ. ಆದರೆ ಇದು ಟಾಸ್ಕ್ಗೆ ಅಷ್ಟೇ ಸೀಮಿತವೋ ಅಥವಾ ಬೇರೇನೋ ಎಂದು ತಿಳಿಯಬೇಕಾಗಿದೆ ಅಷ್ಟೇ. ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 5 ನ ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.